ಇನ್ನು ಮುಂದಿನ 50 ವರ್ಷದವರೆಗೆ ಕುಡಿಯುವ ನೀರಿನ ಸಮಸ್ಯೆ ಬರಲ್ಲ ಬೆಂಗಳೂರು ನಗರದಲ್ಲಿ. ಜೊತೆಗೆ 2.5 ಕೋಟಿ ಜನರಿಗೆ ಅನುಕೂಲ ಆಗ್ತದೆ. 2.5 ಕೋಟಿ ಜನರಿಗೆ ಅನುಕೂಲ ಆಗ್ತದೆ. ಇದು ಜನಪರವಾದ ಯೋಜನೆ. ನಾವು ರಾಜ್ಯದ ಹಿತದೃಷ್ಟಿಯಿಂದ ಜನರ ಹಿತದೃಷ್ಟಿಯಿಂದ ಮಾಡ್ತಾ ಇರ್ತಕ್ಕಂಥದ್ದೇ ಹೊರತು ರಾಜಕಾರಣಕ್ಕೋಸ್ಕರವಾಗಿ ಮಾಡ್ತಾ ಇಲ್ಲ. ಬಿಜೆಪಿ ಸರ್ಕಾರದವರು ಹೇಳ್ತಕ್ಕಂಥದ್ದು ಶುದ್ಧ ಸುಳ್ಳು. ನಾವು ಮಾಡುವಾಗ ಬಿಕಾಸ್ ಹಿಂದೆ ಘೋಷಣೆ ಮಾಡಿದ್ದೀವಿ, ನಾವು 3ನೇ ತಾರೀಕು ಬೆಂಗಳೂರು ಮೈಸೂರಿನಲ್ಲಿ ಜಾಯಿಂಟ್ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ನಾನು ಮತ್ತೆ ಡಿ ಕೆ ಶಿವಕುಮಾರ್ ಇಬ್ಬರು ವಿಲ್ ಗೋಯಿಂಗ್ ಪಾದಯಾತ್ರೆ ಅಂತ ಹೇಳಿದ್ದೀವಿ. ಪಾದಯಾತ್ರೆ ಯಾವ ಕಾರಣಕ್ಕೂ ನಿಲ್ಲಿಸಲ್ಲ, ಮಾಡ್ತೀವಿ ಅಂತ ಹೇಳಿ. ಈಗ ಕೋವಿಡ್ ನಿಯಮಾವಳಿಗಳಿದವಲ್ಲ ಅದನ್ನು ಮುಂದಿಟ್ಟುಕೊಂಡು ನಮ್ಮನ್ನು ಇದನ್ನು ಸ್ಕಟಲ್ ಮಾಡಲಿಕ್ಕೆ, ನಮ್ಮ ಪಾದಯಾತ್ರೆಯನ್ನು ಸ್ಕಟಲ್ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈಗ ರಾಮನಗರ ಜಿಲ್ಲೆಯಲ್ಲಿ ನಿರ್ಬಂಧ ಏನಿಲ್ಲ, ಕೋವಿಡ್ ಕಾರಣಕ್ಕೋಸ್ಕರ ನಿರ್ಬಂಧ ಹಾಕಿಲ್ಲ. ಇಡೀ ರಾಜ್ಯದಲ್ಲಿ ಹಾಕಲಾಗಿದ್ದಲ್ಲ ವೈದ್ಯ ಕ್ಲಾಂಪ್ ಸೆಕ್ಷನ್ ಮೊದಲು ಇದು ರಾಮನಗರ ಡಿಸ್ಟ್ರಿಕ್ಟ್, ವಯನಾಡ್ ಇದು ರಿಮೈನಿಂಗ್ ಪಾರ್ಟ್ಸ್ ಆಫ್ ಡಿಸ್ಟ್ರಿಕ್ಟ್ ಸಿಚುವೇಶನ್. ಇದರಿಂದ ಇವರು ದುರುದ್ದೇಶದಿಂದ ಇವರು ಬಣ್ಣ ಬಯಲಾಗುತ್ತೆ ಅಂತ ಕಾರಣದಿಂದ ಇವರು ತಪ್ಪನ್ನು ಮುಚ್ಚಿಕೊಳ್ಳೋಕ್ಕೋಸ್ಕರವಾಗಿ ಈ ಪಾದಯಾತ್ರೆಯನ್ನು ಹೇಗಾದರೂ ಮಾಡಿ ತಡೆಗಟ್ಟಬೇಕು ಅಂತಕ್ಕಂಥದ್ದು ಬಿಜೆಪಿಯವರ ಹುನ್ನಾರ. ಹುನ್ನಾರ ಅನ್ನೋ ಪದ ಉಪಯೋಗಿಸ್ತಾ ಇದ್ದಾರೆ. ಇಟ್ಸ್ ಎ ಕಾನ್ಸ್ಪಿರೇಷನ್ ಬೈ ದಿ ಬಿಜೆಪಿ ಗೌರವ. ಅದರಿಂದ ಈ ಹುನ್ನಾರ ಎಕ್ಸ್ಪೋಸ್ ಮಾಡಬೇಕು. ಜೊತೆಗೆ ನಮಗೆ ಕಾನೂನು ಬಗ್ಗೆ ಗೌರವ ಇದೆ. ವಿರ್ ಆಲ್ ಲೆಜಿಸ್ಲೇಟರ್ಸ್, ಮೆನಿ ಆಫ್ ಅಸ್ ಆರ್ ಲೆಜಿಸ್ಲೇಟರ್ಸ್, ಕಾನೂನು ಮಾಡೋರು, ಪಾರ್ಲಿಮೆಂಟ್ ಮೆಂಬರು, ಅಸೆಂಬ್ಲಿ ಮೆಂಬರು, MLCಗಳು ನಾವೆಲ್ಲ ಇಲ್ಲಿವೆ. ಕಾನೂನು ಮಾಡೋರು ನಾವು, ಕಾನೂನು ಬಗ್ಗೆ ಗೌರವ ಇದೆ. ನಾವು ಏನು ಹೇಳ್ತೀವಿ ನೋಡಪ್ಪ, ನಿಮ್ಮ ನಿಯಮಾವಳಿಗಳೇನು, ಕೋವಿಡ್ ನಿಯಮಾವಳಿಗಳೇನು, ಮಾಸ್ಕ್ ಹಾಕಬೇಕು, ಸ್ಯಾನಿಟೈಸ್ ಮಾಡ್ಕೋಬೇಕು, ಗ್ಲೌಸ್ ಹಾಕಬೇಕು, ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡಬೇಕು. ಅದು ಮಾಡ್ಕೊಂಡು ಮಾಡ್ತೀವಿ. ನಮ್ಮ ಕಾರ್ಯಕರ್ತರೆಲ್ಲ ಅದಕ್ಕೆ ಬದ್ಧರಾಗಿದ್ದಾರೆ, ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಸಿದ್ಧತೆಗಳೆಲ್ಲ ನಡೆದಿದ್ದಾವೆ. ಸೊ ಅದು ಮಾಡ್ತೀವಿ. ನಿಮಗೇನು ತೊಂದರೆ? ಜನರನ್ನು ಜಾಗೃತಿಗೊಳಿಸ್ಬೇಕು ಬೇಡ? ಇವ್ರು ಮಾಡ್ತಕ್ಕಂಥ ಅನ್ಯಾಯವನ್ನು ಜನರು ತಿಳಿಸ್ಬೇಕು ಬೇಡ? ನಾವು ಒಂದು ಮೇನ್ ಅಪೋಸಿಷನ್ ಪಾರ್ಟಿ, ಇಟ್ ಇಸ್ ಅವರ್ ರೆಸ್ಪಾನ್ಸಿಬಿಲಿಟಿ.